ಆ ಮುಖ್ಯಮಂತ್ರಿ ಆಗಬೇಕಾದರೂ ಈಗೇನೋ ಬಿ ಜೆ ಪಿಯವ್ರು ಹೇಳೋರಲ್ಲ, ಕುಮಾರಸ್ವಾಮಿಯವರ ಕಣ್ಣೀರ ದಾರೆಯಿಂದ ಜಲಾಶಯಗಳೆಲ್ಲ ಭರ್ತಿ ಆಗೋಗವೆ, ದಯವಿಟ್ಟು ಕಣ್ಣೀರ ದಾರೆಯನ್ನು ನಿಲ್ಲಿಸಿ ಅಂತ ಹೇಳಿ ಆ ಬಿ ಜೆ ಪಿಯ ಆ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಅವ್ರ ಟ್ವೀಟು. ಅವತ್ತು ಆ ಸರ್ಕಾರ ಮಾಡಬೇಕಾದ್ರೆ ನಾನು ಎಷ್ಟು ಕಣ್ಣಲ್ಲಿ ನೀರು ಹಾಕಿದ್ದೇನೆ ಅನ್ನೋದನ್ನ ಇದೇ ನಿಮ್ಮ ಬಾಲಕೃಷ್ಣನೂ ನೋಡಿದ್ದಾರೆ, 50 ಜನ ಶಾಸಕರು ನೋಡಿದ್ದಾರೆ. ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವತ್ತು ಸಹ ನಾನೇನು ಖುಷಿಪಟ್ಟು ಮುಖ್ಯಮಂತ್ರಿ ಆಗಿದ್ದಲ್ಲ. ಇವತ್ತೇನಾದರೂ ನನ್ನ ತಂದೆ ಈ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಾಗಿದ್ದರೆ 2006 ನನ್ನ ಡಿಸಿಷನ್ನು ಈ ಪಕ್ಷ ಉಳಿಸ್ಬೇಕು ಅಂತ ಹೇಳಿ ಈ ಶಾಸಕರುಗಳು ಇನ್ನೂ 20 ತಿಂಗಳಾಗಿಲ್ಲ, ದಯವಿಟ್ಟು ನಾವು ಚುನಾವಣೆಗೆ ಹೋಗೋಕ್ಕಾಗಲ್ಲ, ಉಳಿಸಿ ಅಂತ ಹೇಳಿದ್ದಕ್ಕೆ ನನ್ನ ತಂದೆಯ ಆರೋಗ್ಯದ ಮೇಲೆ ನಾನು ತಗೊಂಡಂಥ ನಿರ್ಧಾರದಿಂದ ಆದಂಥ ಅನಾಹುತ ಇದೆಯಲ್ಲ, ಇವತ್ತು ಅದನ್ನು ನೋಡ್ತಾ ಇದ್ದೇನಲ್ಲಿ. ನಾನು ಜನ್ಮ ಕೊಟ್ಟಂಥ ತಂದೆಯ ಪರಿಸ್ಥಿತಿ ನೋಡಿ ನನ್ನ ಕಣ್ಣಲ್ಲಿ ನೀರನ್ನು ತಡಿಲಿಕ್ಕಾಗದೇ ಇದ್ದಿದ್ದನ್ನು ನಾನು ಆ ಭಾವನಾತ್ಮಕ ಬದುಕಿದ್ದೇವೆ. ನಮಗೆ ಸ್ವಲ್ಪ ಮಾನವೀಯತೆ ಇದೆ, ಮನುಷ್ಯತ್ವ ಇದೆ. ಅವ್ರ ಪರಿಸ್ಥಿತಿಗೋಸ್ಕರವಾಗಿ ನಾನು ಮರಗಿದ್ದರೆ ಕಣ್ಣೀರ ದಾರೆ ಹರಿಸ್ಬಿಟ್ಟು ಚುನಾವಣೆ ನಡೆಸೋಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಇವರು ಮನುಷ್ಯತ್ವ ಇದೆಯಾ? ಏನಾದರೂ ಹಿಂದೂ ರಾಷ್ಟ್ರ ಕಟ್ತೀವಿ, ಹಿಂದುತ್ವ ಉಳಿಬೇಕು ಅಂತ ಹೇಳ್ತಿರಲ್ಲ, ನಿಮಗೆ ಕಿಂಚಿತ್ ಏನಾದರೂ ಆ ರೀತಿ ಇದೆಯಾ? ಅಮಾಯಕ ಮಕ್ಕಳನ್ನ ಬಲಿ ತಗೊಂಡು ಪಕ್ಷ ಕಟ್ಕೊಂಬಂದರು ನೀವು, ಈದ್ಗಾ ಮೈದಾನ ಎಷ್ಟು ಹೆಣ ಉರುಳಿಸಿದಿರಿ, ಅದರ ಮೇಲೆ ನೀವು ಪಕ್ಷ ಕಟ್ಟಿರೋರು? ಹೌದಪ್ಪ, ನಾವು ಈ ಕಣ್ಣೀರ ದಾರೆಯಿಂದಲೇ ಪಕ್ಷ ಕಟ್ಟಿದ್ದೀವಿ, ಇದೇನು ಡ್ಯಾಮೇಜ್ ಏನಿಲ್ವಲ್ಲ ಯಾರಿಗೂ. ಈ ಕೀಳು ಮಟ್ಟದಲ್ಲಿ ನನಗೆ ಗೊತ್ತು ನಮ್ಮ ತಂದೆ ಪರಿಸ್ಥಿತಿ ಏನಾಗಿದೆ ಇವತ್ತು ನನ್ನಿಂದ ಅಂತ ಹೇಳಿ ನೀವು ನನ್ನನ್ನು ಉಪಯೋಗ ಮಾಡಿ ಇವತ್ತು ಅಧಿಕಾರ ನಡೆಸ್ಕೊಂಡಿರೋರು ನೀವುಗಳು, ಅದಕ್ಕೆ ಬಲಿಯಾಗಿರೋನು ನಾನು. ಇವತ್ತು ನನ್ನ ತಂದೆಗೆ ಅಂಥ ಒಂದು ಪರಿಸ್ಥಿತಿಗೆ ಇವತ್ತು ಏನೋ ತಂದಿದ್ದರೆ ಅವತ್ತು ನಾನು ತಗೊಂಡಂಥ ಡಿಸಿಷನ್ ಅವ್ರ ಮೇಲೆ ಆದಂಥ ಎಫೆಕ್ಟ್ ಇದೆಯಲ್ಲ, ಅದನ್ನು ಈಗ ನೋಡ್ತಾ ಇದ್ದೇನೆ. ಮನುಷ್ಯತ್ವ ಇದ್ದರೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ.